ಪಾರ್ಟಿಗಳನ್ನ ಶುರು ಮಾಡೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಬಿಕಾಸ್ ಈಸ್ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ನಮ್ಮ ಈ ಒಂದು ಸಿನಿಮಾಗೆ. ಸೊ ಹಾಗಾಗಿ ಸಿನಿಮಾದ ಟೀಸರ್ ಲಾಂಚ್ ಅದು ಒಬ್ಬರಿಂದ ಮಾತ್ರ ಲಾಂಚ್ ಮಾಡೋದಕ್ಕೆ ಸಾಧ್ಯ ಆಗಿದ್ದು ಈ ಇದರಲ್ಲಿ. ಸೊ ಹಾಗಾಗಿ ವಿ ವಾಂಟೆಡ್ ಶಿವಣ್ಣ ಓನ್ಲಿ ಲಾಂಚ್ ಮಾಡೋದಕ್ಕೆ. ಹೃತ್ಪೂರ್ವಕ ವಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಶಿವಣ್ಣ ಅವ್ರಿಗೆ. ಯಾಕೆಂತ ಹೇಳಿದ್ರೆ ತುಂಬಾ ಬಿಸಿ ಇದ್ರು ಆಕ್ಚುಲಿ, ಫ್ರೀ ಇರಲಿಲ್ಲ. ಬಟ್ ಆದರೂ ಕೂಡ ನಮ್ಮ ಒಂದು ರಿಕ್ವೆಸ್ಟ್ಗೆ ಅವ್ರು ಫ್ರೀ ಮಾಡ್ಕೊಂಡಿಲ್ಲ, ಕರ್ಸ್ಕೊಂಡಿಲ್ಲ, ನಾನು ಬನ್ನಿ ಮೀಟ್ ಮಾಡ ಅಂತ ಹೇಳಿ ಕರ್ಸ್ಕೊಂಡು ನಮಗೆ. ಹಿ ವಾಸ್ ವೆರಿ ಕೈಂಡ್ ಅದ. ಸೊ ಹಾಗಾಗಿ ಶಿವಣ್ಣ ಥರದ ಒಂದು ಅಣ್ಣ ನಮ್ಮ ಹಿಂದೆ ನಿಂತ್ಕೊಂಡಿರೋದಕ್ಕೆ ವಿ ಆರ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್. ಆ್ಯಂಡ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಅವರಿರೋದಕ್ಕೆ ಏನೋ ವಿ ಆರ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮುಖ್ಯವಾಗಿ ಈ ಸಿನಿಮಾನ ನಾನು ಒಪ್ಕೊಳ್ಳೋದಕ್ಕೆ ಕಾರಣಕರ್ತರು ಇಬ್ಬರು, ಒಂದು ನಿರ್ದೇಶಕರು ನಿರ್ಮಾಪಕರು ನಂದೀಶ್ ಅವ್ರ ಜೊತೆಗೆ ನಾನು ಇನ್ನೊಂದು ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡಿದ್ದೀನಿ. ಸೊ ಹಾಗಾಗಿ ನನಗೆ ಅವರ ಒಂದು ವರ್ಕ್ ಎಥಿಕ್ ಆಗಿರ್ಲಿ ಅಥವಾ ಒಂದು ಸೆಟ್ ಅಲ್ಲಿ ಇರುವಂತಹ ಒಂದು ಡಿಸಿಪ್ಲಿನ್ ಆಗಿರ್ಲಿ ನನಗೆ ಗೊತ್ತಿತ್ತು ತುಂಬಾ ಚೆನ್ನಾಗಿ. ಅಂಡ್ ಏನ್ ವಿಜುವಲೈಸ್ ಮಾಡಿರ್ತಾರೆ ಅದನ್ನ ಎಲ್ಲೂ ಕಾಂಪ್ರಮೈಸ್ ಆಗದೆ ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ನೋ ಒಂದು ಭರವಸೆ ನನಗಿತ್ತು. ಅಂಡ್ ಹಾಗಾಗಿ ಆ ಒಂದು ಬ್ಲೈಂಡ್ ಫೇತ್ ಇತ್ತು ಅವ್ರ ಮೇಲೆ. ಅಂಡ್ ಹಾಗಾಗಿ ಅವರು ಒಂದು ಸಬ್ಜೆಕ್ಟ್ ಇದೆ ಡಿಸ್ಕಸ್ ಮಾಡೋಣ ಅಂತ ಹೇಳಿದಾಗಲೇ ನಾನು ಇಲ್ಲ ಸರ್ ಬನ್ನಿ ಮಾಡೋಣ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಯಾಕಂತ ಹೇಳಿದ್ರೆ ಸಿನಿಮಾ ಅಲ್ಟಿಮೇಟ್ಲಿ ಇಟ್ಸ್ ಅ ಡೈರೆಕ್ಟರ್ಸ್ ಮೀಡಿಯಂ. ಆಕ್ಟರ್ಸ್ ಆಗಿ ನಾವು ಮುಂದೆ ಕಾಣಿಸ್ಕೊಳ್ತೀವಿ ಅಷ್ಟು ಬಿಟ್ಟರೆ ಐ ಥಿಂಕ್ ಹೂ ಹ್ಯಾಂಡಲ್ ಸರ್ ಯಾರು ಡೈರೆಕ್ಟ್ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ್ಯಂಡ್ ಆ ನಿಟ್ಟಿನಲ್ಲಿ ನಮಗೆ ಐ ವಾಸ್ ವೆರಿ ಕಾನ್ಫಿಡೆಂಟ್ ದಟ್ ಯುನೋ ಡೆಫಿನೆಟ್ಲಿ ಎಕ್ಸಿಬಿಷನ್ ಅಲ್ಲಿ ಎಲ್ಲೋ ಕಾಂಪ್ರಮೈಸ್ ಆಗಿ ತುಂಬ ಒಂದು ಒಳ್ಳೆ ಸಿನಿಮಾ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇತ್ತು. ಆ್ಯಂಡ್ ಅವರು ಮುಂಚೆ ಅಫ್ಕೋರ್ಸ್ ಇಲ್ಲಿ ಜೇಕಬ್ ಸರ್ ಇದೇ ಇದ್ದಾರೆ. ಇನ್ಫ್ಯಾಕ್ಟ್ ಜೇಕಬ್ ಸರ್ ಒನ್ ಆಫ್ ದ ಕೀ ಪಿಲ್ಲರ್ಸ್ ಈ ಸ್ಟ್ರೆಂಥ್ ಈ ಸಿನಿಮಾಗೆ. ಯಾಕೆಂತ ಹೇಳಿದ್ರೆ ನಂದೀಶ್ ಸರ್ ಪೃಥ್ವಿನಲ್ಲಿ ಕೆಲಸ ಮಾಡಿರೋದಕ್ಕೇನೆ ಈ ಸಿನಿಮಾನಲ್ಲಿ ಬಹುಶಃ ಅವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ನ ಚೆನ್ನಾಗಿ ಅರಿತುಕೊಂಡು ಒಂದು ಕಥೆನ ಮಾಡೋದಕ್ಕೆ ಕಾರಣ ಕೂಡ ಆಗಿದೆ. ಸೊ ಹಾಗಾಗಿ ಜೇಕಬ್ ಸರ್ ಅಷ್ಟೇ ಮಾಸಿದ್ರು ಈ ಒಂದು ಸಿನಿಮಾಗೆ ನಮಗೆ. ಅಂಡ್ ನನಗೆ ಕಂಡುಬರಲಿ ಆಗಿದ್ದಲ್ಲಿ ಯೂಶ್ವಲಿ ಸಾಕಷ್ಟು ಜನ ಮತ್ತೆ ಕಾಪ್ ಆಗಿ ಮಾಡಿ ಏನೋ ಬಿಕಾಸ್ ಈ ಸಿನಿಮಾ ಜನ ಇಷ್ಟಪಟ್ಟಿರುವಂತಹ ಒಂದು ಸಿನಿಮಾ ಇಷ್ಟಪಟ್ಟಿರುವಂತಹ ಒಂದು ಕ್ಯಾರೆಕ್ಟರ್ ಅದೇ ತರ ಮಾಡಿ ಅಂತ ಸಾಕಷ್ಟು ಕೋರಿಕೆಗಳು ಬರ್ತಾ ಇತ್ತು. ಬಟ್ ನನಗೆ ಜನ ಇಷ್ಟಪಟ್ಟಿರುವಂತ ಮತ್ತೆ ರಿಪೀಟ್ ಮಾಡಕ್ ಹೋಗೋದು ಇಟ್ಸ್ ಆಲ್ವೇಸ್ ಅ ಬಿಗ್ ಚಾಲೆಂಜ್. ಸೊ ಹಾಗಾಗಿ ಬೇಡ ಪೊಲೀಸ್ ಸದ್ಯಕ್ಕೆ ಮಾಡೋದು ಬೇಡ ಅನ್ನೋ ಒಂದು ಸ್ಥಿತಿನಲ್ಲಿದ್ದೆ ನಾನು. ಬಟ್ ನನಗೆ ಅವ್ರು ಬಂದು ಕ್ಯಾರೆಕ್ಟರ್ ಬಗ್ಗೆ ಹೇಳಿದಾಗ ಐ ವಾಸ್ ವೆರಿ ಇಂಪ್ರೆಸ್. ಬಿಕಾಸ್ ತುಂಬಾ ರಿಸರ್ಚ್ ಮಾಡಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ, ನಮಗೆ ಹಾರ್ಸ್ ಬ್ಯಾಂಡ್ ಡಿಪಾರ್ಟ್ಮೆಂಟ್ ಬಗ್ಗೆ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ಹೈರಾರ್ಕಿಗಳನ್ನ ನಾವು ಸಿನಿಮ್ಯಾಟಿಕ್ ಆಗಿ ನೋಡ್ತೀವಿ. ಬಟ್ ಅದನ್ನ ತುಂಬಾ ರಿಯಲಿಸ್ಟಿಕ್ ಆಗಿ ಟ್ರೀಟ್ ಮಾಡೋದಕ್ಕೆ ಆಲೋಚನೆ ಮಾಡಿದ್ರು. ಅಂಡ್ ದಟ್ ವಾಸ್ ವೆರಿ ಇಂಪ್ರೆಸಿವ್. ಸೊ ಹಾಗಾಗಿ ನನಗೆ ಇದು ಕವಲುದಾರಿಗೆ ಆ ಪಾತ್ರಕ್ಕೆ ಯಾವುದೇ ಹೋಲಿಕೆ ಇರೋದಿಲ್ಲ. ಅಂಡ್ ಹಾಗಾಗಿ ಇದೇ ಒಂದು ವಿಭಿನ್ನವಾಗಿರುವಂತಹ ಒಂದು ಪಾತ್ರವಾಗಿ ಹೊರಹೊಮ್ಮತ್ತೆ ಮತ್ತೆ ಒಂದು ಹೊಸ ಚಿತ್ರವಾಗಿ ಹೊರಹೊಮ್ಮತ್ತೆ ಅನ್ನೋ ಒಂದು ಭರವಸೆ ಇತ್ತು. ಅಂಡ್ ಹಾಗಾಗಿ ಅದು ಒಂದು ಮುಖ್ಯ ಕಾರಣ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಒಂದು ಕ್ಯಾರೆಕ್ಟರ್ನ ನನ್ನ ಯೋಚನೆ ಮಾಡಿದ್ದಕ್ಕೆ. ಅಂಡ್ ಮುಖ್ಯವಾಗಿ ಆಕ್ಚುಲಿ ಪ್ರೊಡ್ಯೂಸರ್ ಸರ್ ಆಕ್ಚುಲಿ ಅವರಿಗೆ ಸೈಲೆನ್ಸ್ ಅಬೌಟ್ ಆಗಿ ಅಶ್ವಿನ್ ಮೇಡಮ್ ಯಾವಾಗಲೂ ಇರ್ತಾರೆ. ಬಟ್ ಲೋಹಿತ್ ಸರ್ ಯಾವಾಗಲೂ ಆಕ್ಟಿವ್ ಆಗಿ ಪ್ರೊಡಕ್ಷನ್ ನ ನೋಡ್ಕೊಂಡ್ರು. ಅಂದ್ರೆ ನನಗೆ ಮೊದಲನೇ ಮೀಟಿಂಗ್ ಅಲ್ಲಿ ಅವ್ರು ಬಂದಾಗ ಒಬ್ಬ ವಿದ್ಯಾರ್ಥಿಯಾಗಿ ಬಂದ್ರು. ಅವರು ಕೂತ್ಕೊಂಡಿದ್ದಾಗಲೇ ನನಗೆ ಸಿನಿಮಾ ಇಂಡಸ್ಟ್ರಿ ನಾನು ಇವಾಗ ಕಲಿತಾ ಇದ್ದೀನಿ, ನನಗೆ ಗೊತ್ತಿಲ್ಲ, ಬಟ್ ನಾನೆಲ್ಲ ಕಲಿಬೇಕು ನಾನು ಒಂದು ಅನ್ನೋ ಒಂದು ಹುಮ್ಮಸ್ಸಿಂದ ಬಂದಿದ್ರು. ನನಗದು ತುಂಬಾ ಖುಷಿಯಾಗಿತ್ತು. ಯಾಕೆಂತ ಹೇಳಿದ್ರೆ ಸುಮ್ಮನೆ ಪ್ರೊಡಕ್ಷನ್ ಮಾಡ್ತೀನಿ ಅಂತ ಹೇಳಿದಾಗ ಬಂಡವಾಳ ಹಾಕಿ ಸಿನಿಮಾ ಬೇರೆಯವರು ಮಾಡ್ತಾರೆ, ನಾನು ಬರೀ ಬಿಸ್ನೆಸ್ ನೋಡ್ಕೊಳ್ತೀನಿ ಅಂತ ಇದ್ರೆ ಕೆಲಸ ಕಲಿಬೇಕಾಗಲ್ಲ. ಅವರು ಇಲ್ಲ ನಮ್ಮ ಶೂಟಿಂಗ್ ನಾನು ತಿಳ್ಕೊಳ್ಬೇಕು ಹೇಗೆ ಏನೆಲ್ಲ ಕೆಲಸಗಳು ನಡೆಯುತ್ತೆ ಅನ್ನೋ ಒಂದು ಕುತೂಹಲ ಅವರಲ್ಲಿತ್ತು. ಸೊ ಹಾಗಾಗಿ ವಿದ್ಯಾರ್ಥಿಯಾಗಿ ಬಂದ್ರು. ಇನ್ಫ್ಯಾಕ್ಟ್ ನಾವು ಸಿನಿಮಾನ ಲಾಂಚ್ ಮಾಡಿದಾಗ ಅವರು ನನಗೆ ಗೊತ್ತಿಲ್ಲ ಸರ್ ನಾನೆಲ್ಲ ಕಲಿತಾ ಇದ್ದೀನಿ, ನನಗೆ ಇದ್ಯಾವುದು ಗೊತ್ತಿಲ್ಲ, ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಆಗಿದ್ದವರು ಇವತ್ತು ನೀವೆಲ್ಲ ಕಂಪ್ಲೀಟ್ಲಿ ಅವರೇ ಕನ್ಸೆಪ್ಷನೈಸ್ ಮಾಡಿ ಅವರೇ ವಿಜುವಲೈಸ್ ಮಾಡಿ ಈ ಒಂದು ಜರ್ನಿ ಇದೆಲ್ಲ ನಮ್ಗೆ ತುಂಬಾ ಇಂಪ್ರೆಸಿವ್ ಅಂತ ಅನ್ಸುತ್ತೆ ಅದು. ಯಾಕೆಂತ ಹೇಳಿದ್ರೆ ವಿದ್ಯಾರ್ಥಿಯಾಗಿ ಬಂದವರು ಇವಾಗ ಎಲ್ಲ ತಿಳ್ಕೊಂಡು ಸಿನಿಮಾ ಇಂಡಸ್ಟ್ರಿಯ ಸಿನಿಮಾ ಮೇಕಿಂಗ್ ಪಾರ್ಟ್ ಆಗಿರ್ಲಿ ಬಿಸ್ನೆಸ್ ಪಾರ್ಟ್ ಆಗಿರ್ಲಿ ಈವೆಂಟ್ ಅನ್ನ ನಡೆಸಬೇಕಾದ್ರೆ ಅದ್ರ ಹಿಂದೆ ಏನೆಲ್ಲ ಶ್ರಮ ಇರುತ್ತೆ, ಯಾವ ರೀತಿ ತಂಡನ ಕಟ್ಟಬೇಕು ಅನ್ನೋ ಒಂದು ನಾಲೆಜ್ ಅವರಲ್ಲಿ ತುಂಬಾ ಚೆನ್ನಾಗಿ ಕಲ್ಟಿವೇಟ್ ಮಾಡ್ಕೊಂಡಿದ್ದಾರೆ. ಎಸ್ಪೆಷಲಿ ಪ್ರೊಡ್ಯೂಸರ್ ಆಗಬೇಕು ಅಂತ ಹೇಳಿದ್ರೆ ತಂಡನ ಕಟ್ಟುವಂತಹ ಒಂದು ಸ್ಕಿಲ್ ಚೆನ್ನಾಗಿರ್ಬೇಕು, ಪೀಪಲ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಚೆನ್ನಾಗಿರ್ಬೇಕು. ಅಂಡ್ ಅದು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಅಂತ ನನ್ಗೆ ಅನಿಸ್ತು. ಅಂಡ್ ಕಂಪ್ಲೀಟ್ಲಿ ಪ್ರೊಫೆಷನಲ್, ಒಂದು ಕಾರ್ಪೊರೇಟ್ ಕಂಪ್ನಿನ ನಡೆಸುವ ಹಾಗೇನೆ ಪ್ರೊಡಕ್ಷನ್ ಹೌಸ್ ನ ನಡೆಸ್ತಾ ಇದ್ದಾರೆ. ದಟ್ ವಾಸ್ ವೆರಿ ಇಂಪ್ರೆಸಿವ್. ಸೊ ಹಾಗಾಗಿ ತುಂಬಾ ಥ್ಯಾಂಕ್ಸ್ ಸರ್. ಆಲ್ರೆಡಿ ಒಂದು ಇನ್ನು ಎರಡು ಮೂರು ಪ್ರಾಜೆಕ್ಟ್ ಗಳ ಬಗ್ಗೆ ಮಾಡಬೇಕು ಅನ್ನೋ ಒಂದು ಎಂಥೂಸಿಯಾಸಮ್ ಅಲ್ಲಿದ್ದಾರೆ. ಸೊ ಎಲ್ಲರೂ ಕೂಡ ನಾವು ಸಾಥ್ ಕೊಟ್ರೆ ಖಂಡಿತವಾಗ್ಲೂ ಬೆಸ್ಟ್ ಪ್ರೊಡ್ಯೂಸರ್ಸ್ ಆಗೋದ್ರಲ್ಲಿ ಸಂಶಯ ಇಲ್ಲ ಅನ್ನೋ ಭರವಸೆ ನನಗಿದೆ.
ಇನ್ನು ಟೆಕ್ನಿಕಲ್ ಟೀಮ್ ಎಲ್ಲರೂ ಇದ್ದಾರೆ ನಾನು, ಅಂದರೆ ಒಂದೇ ಒಂದು ಹೆಸರುಗಳಕ್ಕೆ ಹೋದರೆ ಯಾರನ್ನ ಮಿಸ್ ಆಗ್ಬೋದು, ಬಟ್ ಅಂದರು ಅಂದರೆ ಡಿ ಒ ಪಿ ಅವರು ನೋಡಿದ್ರಿ ಜಾಸ್ತಿ ಮಾತಾಡಿಲ್ಲ, ಬಟ್ ಅವ್ರು ಮಾತಾಡಲ್ಲ ಅನ್ನೋ ಕಾರಣಕ್ಕೆ ಬಹುಶಃ ಕ್ಯಾಮ್ರಾ ಹಿಂದೆ ಇದ್ದಾರೆ. ಐ ಥಿಂಕ್ ತುಂಬ ಇಂಪ್ರೆಸಿವ್ ಡಿ ಒ ಪಿ. ಇನ್ಫ್ಯಾಕ್ಟ್ ನನಗೆ ಡಿ ಒ ಪಿ ಅಂತ ಹೇಳಿದಾಗ ಬರೀ ಲೈಟಿಂಗ್ ಆಗಿರಲಿ ಅಥವಾ ಫ್ರೇಮ್ನ ಹೆಂಗೆ ಸೆಟ್ ಮಾಡ್ತಾರೆ ಅನ್ನೋದಲ್ಲ, ಆ್ಯಕ್ಟರ್ನ ಹೇಗೆ ಅರ್ಥ ಮಾಡ್ಕೊಳ್ತಾರೆ, ಆ್ಯಕ್ಟರ್ನ ಏನಾದ್ರು ಪರ್ಫಾರ್ಮ್ ಮಾಡ್ತಾ ಇರ್ಬೇಕು, ಅದನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಅವ್ರು ಹೆಂಗೆ ಯೋಚನೆ ಮಾಡಿ ಹೆಂಗೆ ಇಂಪ್ರೂವೈಸ್ ಮಾಡ್ಕೊಳ್ತಾರೆ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಆ ನಿಮ್ಮಲ್ಲಿ ಸಂದೀಪ್ ಅವರು ಐ ಥಿಂಕ್ ಇಸ್ ಆನ್ ಫ್ಯಾಂಟಾಸ್ಟಿಕ್ ಜಾಬ್, ಖಂಡಿತವಾಗ್ಲೂ ಮುಂದೆ ಹೋಗ್ತಾ ಒನ್ ಆಫ್ ವೆರಿ ಪ್ರಾಮಿಸಿಂಗ್ ಡೇ ಓಕೆ ಆಗ್ತಾರೆ ಅನ್ನೋ ಒಂದು ಭರವಸೆ ಇದೆ ನನಗೆ. ಕೆ ಪಿ ಸರ್, ಆ್ಯಕ್ಚುಲಿ ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ, ಟು ಒನ್ ಎಕ್ಸ್ಟೆಂಟ್ ವೇರ್ ಮ್ಯೂಸಿಕ್ ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಹೇಳಿ ನಮ್ಮ ಪ್ರೊಡ್ಯೂಸರ್ ಸರ್ ಆ್ಯಕ್ಚುಲಿ ಯಾವ ಲೇವಲ್ಗೂ ಮ್ಯೂಸಿಕ್ನ ಸೇಲ್ ಮಾಡೋದಕ್ಕೆ ಹೋಗಿಲ್ಲ, ಇನ್ಫ್ಯಾಕ್ಟ್ ಅಪ್ರೋಚೇ ಮಾಡಿಲ್ಲ ಅವರು. ನಮ್ಮ ಲೇವಲಲ್ಲಿ ನಾವು ಸೇಲ್ ಮಾಡ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಂದಾಗಿ ಮ್ಯೂಸಿಕ್ನ ಅವರೇ ಇಟ್ಕೊಂಡಿದ್ದಾರೆ, ಬಿಕಾಸ್ ದಟ್ ಇಸ್ ಹೌ ಕಾನ್ಫಿಡೆಂಟ್ ಹಿ ಇಸ್ ಮ್ಯೂಸಿಕ್ನ ಬಗ್ಗೆ. ಸೊ ಹಾಗಾಗಿ ಥ್ಯಾಂಕ್ ಯು ಕೆ ಪಿ ಅವರೇ. ಎಡಿಟರ್ ಅವರು ಮನು ಅವರು ಐ ಥಿಂಕ್ ಇಲ್ಲಿ ಬಂದಿಲ್ಲ, ಐ ಥಿಂಕ್ ಈಗ ಸಾಕಷ್ಟು ಸಿನಿಮಾಗಳಿಗೆ ಅವರೇ ಎಡಿಟರ್ ಅಂಡ್ ಒನ್ ಆಫ್ ದ ಯಂಗ್ ಎಡಿಟರ್ಸ್ ಆಕ್ಚುಲಿ. ಅವರು ಕೂಡ ವೆರಿ ಪ್ರಾಮಿಸಿಂಗ್, ವೆರಿ ಟ್ಯಾಲೆಂಟೆಡ್ ಎಡಿಟರ್. ಅಂಡ್ ಕಾಣಿ ಅವರು ಮತ್ತೆ ಪೋಸ್ಟರ್ ಡಿಸೈನ್ಸ್ ಮಾಡಿದ್ದಾರೆ, ಇನ್ನೊಬ್ಬರು ಮಾಡಿದ್ದಾರೆ ಐ ಥಿಂಕ್ ಪೋಸ್ಟರ್ ಡಿಸೈನ್ ಟೀಮ್ ಕೂಡ ಐ ಥಿಂಕ್ ಅಕ್ಷಯ್ ಅವರು, ಐ ಥಿಂಕ್ ದೇ ಡನ್ ಅ ವಂಡರ್ಫುಲ್ ಜಾಬ್, ಅವರು ಕೂಡ ಧನ್ಯವಾದಗಳು. ಅಂಡ್ ರಘು ಸರ್ ಬಹಳ ಧನ್ಯವಾದಗಳು ಡೈಲಾಗ್ಸ್ಗೆ, ಐ ಥಿಂಕ್ ತುಂಬಾ ಮಜಾ ಇತ್ತು ಆಕ್ಚುಲಿ ಡೈಲಾಗ್ಸ್ಗಳು. ಯಾಕೆಂತ ಹೇಳಿದ್ರೆ ಈ ತರ ಜಾನರ್ಸ್ ಅಲ್ಲಿ ಕಾಮಿಡಿನ ಇಂಜೆಕ್ಟ್ ಮಾಡೋದು ಬಹಳ ಕಷ್ಟವಾದಂತ ಒಂದು ಕೆಲಸ, ತುಂಬಾ ಸುಲಲಿತವಾಗಿ ಆಡ್ ಮಾಡಿದ್ದಾರೆ ಅಂಡ್ ಆರ್ಗ್ಯಾನಿಕ್ ಆಗಿ ಹ್ಯೂಮನ್ ಇದೆ ಸಿನಿಮಾದಲ್ಲಿ, ಅಂಡ್ ಅದು ನಮಗೆ ಬಹಳ ಖುಷಿ ಕೊಡುತ್ತೆ. ಅಂಡ್ ಜೊತೆಗೆ ಸುಧೀಂದ್ರ ಸರ್ ಬಹಳ ಧನ್ಯವಾದಗಳು, ನೀವು ನೀವೇಂದ್ರೆ ಓಕೆ ಇವೆಂಟ್ಗಳೆಲ್ಲ ಸುಲಭ ನಡೀತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ. ಕ್ರಿಯೇಟಿವ್ ಗೈಸ್ ನಮಗೂ ಕೂಡ ಧನ್ಯವಾದಗಳು, ಐ ಥಿಂಕ್ ಬ್ಯಾಕ್ ಅಂಡ್ ಸೋಷಿಯಲ್ ಮೀಡಿಯಾ ಪ್ರಮೋಷನ್ಸ್ ಎಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಅಂಡ್ ನಮ್ಮ ಕಾಸ್ಟ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ವಿನೋದ್ ಸರ್ ವೆರಿ ವೆರಿ ಲಕ್ಕಿ ಅಂಡ್ ಬ್ಲೆಸ್ಡ್ ನಿಮ್ ಜೊತೆಗೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದ್ದಕ್ಕೆ. ಇನ್ಫ್ಯಾಕ್ಟ್ ಸಚ್ ಅ ಲೆಜೆಂಡರಿ ಆಕ್ಟರ್, ನನಗೆ ಆಕ್ಚುಲಿ ಸ್ವಲ್ಪ ಓಕೆ ನಾನು ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ತುಂಬ ಟ್ರೈ ಮಾಡ್ತಾ ಇದ್ದೆ, ಬಟ್ ಅಂದ್ರೂ ಖಾಲಿ ಇದ್ದಾರೆ ಏನೋ ಟೈಮ್ ಯಾಕೆ ಜಾಸ್ತಿ ಅಂತ ಇದ್ದು, ಬಟ್ ಐ ಥಿಂಕ್ ಹಿ ವಾಸ್ ವೆರಿ ಕೈಂಡ್ ಇನಫ್ ಅಂಡ್ ತುಂಬ ಜೋವಿಯಲ್ ಆಗಿ ಅವರು ಸೀನಿಯರ್ ಅನ್ನೋದನ್ನ ಮರ್ತುಬಿಟ್ರಿ. ಇನ್ಫ್ಯಾಕ್ಟ್ ಜೋಕ್ ಕಟ್ ಮಾಡ್ಕೊಂಡು ಶೂಟ್ ಮಾಡ್ತಾ ಇದ್ವಿ, ಸೊ ಇಟ್ ವಾಸ್ ವೆರಿ ಫನ್. ಥ್ಯಾಂಕ್ ಯು ಸರ್. ಅಂಡ್ ಶ್ರೀಧರ್ ಸರ್ ಆಕ್ಚುಲಿ ಒನ್ ಆಫ್ ದ ವೆರಿ ಇಂಟೆಲಿಜೆಂಟ್ ಆಕ್ಟರ್ಸ್, ಅವರು ಕೋ ಆಕ್ಟರ್ ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ತುಂಬ ಗಮನಿಸ್ಕೊಂಡು ಸೀನ್ನ ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇರ್ತಾರೆ. ಸೊ ಅವರ ಜೊತೆಗೆ ಇದ್ದಂತಹ ಒಂದಷ್ಟು ಚರ್ಚೆಗಳು ನಮಗೆ ಕೇವಲ ಎರಡು ಸೀನ್ ಬಂದರೂ ಕೂಡ ಐ ಥಿಂಕ್ ಆ ಒಂದು ಕೋ ಆಕ್ಟರ್ ಜೊತೆಗೆ ಇದ್ದಂತಹ ಒಂದು ಒಡನಾಟ ಏನಿತ್ತು ನನಗೆ ಐ ಕಂಪ್ಲೀಟ್ಲಿ ಎಂಜಾಯ್ ಇದೆ ಸರ್. ಅಂಡ್ ಬಿಕಾಸ್ ಈ ಸಚ್ ಅ ವಂಡರ್ಫುಲ್ ಟೆಕ್ನಿಷಿಯನ್, ಆ ಒಂದು ನಾಲೆಜ್ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನನಗೆ ಬಹಳ ಖುಷಿ ಆಯಿತು. ಅಂಡ್ ಆಲ್ ಮೈ ಕೋ ಆಕ್ಟರ್ಸ್, ಪ್ರಿಯಾಂಕಾ ಅವರು ಮೊದಲನೇ ಕನ್ನಡ ಸಿನಿಮಾ, ಐ ಥಿಂಕ್ ಎರಡನೇ ಕನ್ನಡ ಸಿನಿಮಾ ಈಗ, ಅಂಡ್ ಮುಂದಿನ ದಿನಗಳಲ್ಲಿ ಒನ್ ಆಫ್ ದ ಬಿಗ್ ಸ್ಟಾರ್ಸ್ ಆಗೋದ್ರಲ್ಲಿ ಸಂಶಯ ಇಲ್ಲ, ಆಲ್ರೆಡಿ ಒಂದು ದೊಡ್ಡ ಲೈನ್ಅಪ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಅಂಡ್ ಮೆನಿ ಕಂಗ್ರಾಚುಲೇಷನ್ಸ್, ಥ್ಯಾಂಕ್ ಯು. ಶಿವು ಅವರು ಮುಂಚೆ ಕೂಡ ಒಂದು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದ್ವಿ, ಸೊ ಆಲ್ರೆಡಿ ಒಂದು ಕಂಫರ್ಟ್ ಇತ್ತು ಅವ್ರ ಜೊತೆಗೆ. ಅಂಡ್ ಇದರಲ್ಲಿ ತುಂಬ ವಿಭಿನ್ನವಾಗಿ ತೋರಿಸಿದ್ದಾರೆ. ಇನ್ಫ್ಯಾಕ್ಟ್ ಶಿವು ಅವರು ಅಂತ ಹೇಳಿದ್ರೆ ಯೂಶ್ವಲಿ ಒಂದು ಕಾಮಿಡಿ ಇದಕ್ಕೆ ಸ್ಪೆಸಿಫೈ ಮಾಡ್ತಾರೆ, ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ನಂದೀಶ್ ಅವರು ಅದನ್ನು ಬ್ರೇಕ್ ಮಾಡಿ ಅವರಿಗೆ ಬೇರೆ ರೀತಿಯಾದಂಥ ಪರ್ಫಾರ್ಮೆನ್ಸ್ ನೀಡೋದಕ್ಕೆ ಒಂದು ಸ್ಕೋಪ್ ಕೊಟ್ಟು ಒಂದು ಬೇರೆ ಕಾಸ್ಟಿಂಗ್ ಮಾಡಿದ್ದಾರೆ. ದಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ನನಗೆ ಅನಿಸಿದ್ದು. ಅಂಡ್ ಜಾಸ್ತಿ ಸೀನ್ಸ್ ನನಗೆ ಗಿರೀಶ್ ಅವ್ರ ಜೊತೆ ಇದ್ದಿದ್ದು. ಅಂಡ್ ನಮ್ಮ ಐ ಕಂಪ್ಲೀಟ್ಲಿ ಎಂಜಾಯ್, ತುಂಬ ಆರ್ಗ್ಯಾನಿಕ್ ಆಗಿ ಇಂಪ್ರಾಂಪ್ಟ್ ಆಗಿ ಡೈಲಾಗ್ಗಳು ಅಥವಾ ಏನಾದ್ರು ತೊಗೊಂಡು ಹ್ಯೂಮನ್ಗಳನ್ನ ಹುಟ್ಟಾಕ್ತಾರೆ, ಸೊ ಅದು ಬಹಳ ಮಜಾ ಆಯಿತು ನನಗೆ, ಬಹಳ ಧನ್ಯವಾದಗಳು. ವಂಶಿ ಅವರು ಆಲ್ರೆಡಿ ಎಲ್ಲ ಗೊತ್ತಿದೆ ನಿಮಗೆ, ಅವರು ಝೀನಲ್ಲಿ ಒನ್ ಆಫ್ ದ ಪಾಪ್ಯುಲರ್ ಫೇಸಸ್. ಸೊ ಹಾಗಾಗಿ ನಮ್ಮ ಅವರ ಸೀನ್ಗಳಲ್ಲಿ ಡೈಲಾಗ್ಸ್ ಇಲ್ಲ, ಬಟ್ ವೆರಿ ಪವರ್ಫುಲ್ ಸೀನ್ಸ್. ಅಂಡ್ ಐ ಥಿಂಕ್ ಅವರ ಒಂದು ಆನೆಸ್ಟಿ ಸ್ಕ್ರೀನ್ ನೋಡುವಾಗ ನನಗೆ ತುಂಬ ಖುಷಿಯಾಯಿತು, ಒಂದೆರಡು ಮೊಮೆಂಟ್ಗಳಲ್ಲಿ ತುಂಬ ಚೆನ್ನಾಗಿ ನಟಿಸಿದ್ದಾರೆ, ವೆರಿ ಹ್ಯಾಪಿ ಫಾರ್ ದ್ಯಾಟ್. ಅಂಡ್ ಎಲ್ಲ ನಮ್ಮ ಕೋ ಆಕ್ಟರ್ಸ್ ಎಲ್ಲರೂ ಕೂಡ ಧನ್ಯವಾದಗಳು ಬಂದಿರೋದಕ್ಕೆ. ತರುಣ್ ಸರ್ ಜಾಗ ಕೊಟ್ಟಿರೋದಕ್ಕೆ ಬಹಳ ಧನ್ಯವಾದಗಳು. ಅಂಡ್ ಯಾ ಥ್ಯಾಂಕ್ ಯು ತಂಡದಲ್ಲಿರೋ ಎಲ್ಲರೂ ಕೂಡ, ಆಕ್ಚುಲಿ ನಮ್ಮ ಎಂಟೈರ್ ಮೇಕಪ್ ಡಿಪಾರ್ಟ್ಮೆಂಟ್ ಅವರು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಬಂದಿದ್ದಾರೆ, ಸೊ ನೋಡೋದಕ್ಕೆ ಬಹಳ ಸಂತೋಷ, ಎಲ್ರಿಗೂ ಧನ್ಯವಾದಗಳು. ಸಾಕಷ್ಟು ಜನ ನಮಗೆ ಲೊಕೇಶನಲ್ಲೂ ಕೂಡ ತುಂಬ ಸಹಾಯವನ್ನು ಮಾಡಿದ್ದಾರೆ, ಅವ್ರಿಗೂ ಕೂಡ ಬಹಳ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಯೂಶ್ವಲಿ ನಮ್ಮ ಸುತ್ತಮುತ್ತ ನಡೀತಾ ಇರೋ ಒಂದು ಕಹಿ ಘಟನೆಗಳು ಏನೇನಿದ್ದಾವೆ, ಕಲಬೆ ಕಾಮಗಾರಿಕೆ ಆಗಿರ್ಬೋದು ಅಥವಾ ಹೆಣ್ಮಕ್ಳ ಮೇಲೆ ಆಗುವಂತಹ ಅತ್ಯಾಚಾರಗಳಾಗಿರ್ಬೋದು, ಕರಪ್ಷನ್ ಆಗಿರ್ಬೋದು, ಇವನ್ನೆಲ್ಲ ನಾವು
ದಿನನಿತ್ಯ ನೋಡ್ತಾನೆ ಇರ್ತೀವಿ. ಇದನ್ನೆಲ್ಲ ನಾವು ಪ್ರಜೆಗಳಾಗಿ ಫೇಸ್ ಮಾಡಬೇಕು ಅಂತ ಹೇಳಿದಾಗ ಹೇಗೆ ಏನು ಲೀಡರ್ಶಿಪ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಾನೆ ಇರುತ್ತೆ. ಆದರೆ ಗರುಡ ಪುರಾಣದಲ್ಲಿ ಈ ತರ ಘಟನೆಗಳನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ಯಾವ ಹಾದಿಯಲ್ಲಿ ನಾವು ನಡಿಬೇಕು ಅನ್ನೋದಕ್ಕೆ ಒಂದಷ್ಟು ಸೂಚನೆಗಳು ಇದ್ದಾವೆ. ಸೊ ಈ ವಿಷಯನ ಬೇಸ್ ಆಗಿ ಇಟ್ಕೊಂಡು ಈ ಒಂದು ಕಥನ ಮಾಡಿರೋದು ನಮ್ಮ ನಿರ್ದೇಶಕರು. ಅಂಡ್ ರುದ್ರ ನನ್ನ ಪಾತ್ರದ ಹೆಸರು. ರುದ್ರ ಅನ್ನೋ ಒಂದು ಹೆಸರು ಇರುವಂತ ಫೋರ್ಸ್ ಏನಿದೆ, ಆ ಫೋರ್ಸ್ ಕ್ಯಾರೆಕ್ಟರ್ ಕೂಡ ಇದೆ. ಸೊ ಹಾಗಾಗಿ ಇಟ್ ವಾಸ್ ಸೂಪರ್ ಫನ್ ಪ್ಲೇಯಿಂಗ್ ದಿಸ್ ರೋಲ್. ಆದಷ್ಟು ಬೇಗ ಚಿತ್ರಮಂದಿರಗಳಿಗೆ ಬರ್ತೀವಿ. ಸದ್ಯಕ್ಕೆ ಮುಂದಿನ ಹಾಡನ್ನ ಕೂಡ ಬಿಡುಗಡೆ ಮಾಡ್ತೀವಿ. ಐ ಥಿಂಕ್ ಶೀಘ್ರದಲ್ಲೇ ಆ ಒಂದು ಸಾಂಗ್ ಕೂಡ ಲಾಂಚ್ ಆಗುತ್ತೆ. ಅಂಡ್ ಬಂದಿರತಕ್ಕಂಥ ಎಲ್ಲರೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.